ಶೇರ್ ಮಾಡ್ತೀನಿ. ಹುಸ್ಕೂರಲ್ಲಿ ನಡೆಯುವಂತಹ ಮಧುರಮ್ಮ ಜಾತ್ರೆ ಯಾವ ರೀತಿ ಇದೆ ಅಂತ ಹೋಪ್ ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಯಾರೆಲ್ಲ ಆಲ್ರೆಡಿ ಅಟೆಂಡ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ. ಇಲ್ಲಿ ನಾವು ಬಂದಿರೋದು ಸ್ಯಾಟರ್ಡೆ ಆ್ಯಂಡ್ ಕ್ರೌಡ್ ಸಿಗಾವಣೆ ಕಮ್ಮಿ ಇದೆ ಹೇಳಬೇಕು ಅಂತ ಹೇಳಿದ್ರೆ ನಾಳೆ ಜನ ಜಾಸ್ತಿ ಇರ್ತಾರೆ, ಬಿಕಾಸ್ ಎಲ್ಲ ಸಂಡೆ ಅಲ್ವಾ, ರಜಾ ಸಿಗುತ್ತೆ, ಜಾಸ್ತಿ ಸಮಯ ಬಂದು ಎಲ್ಲ ಕುರ್ಚಿಗಳು ಬಂದಿರುತ್ತೆ. ಸೊ ನೋಡಕ್ಕೆ ಒಟ್ಟಾರೆ ಒಂದೇ ಕಡೆ ಚೆನ್ನಾಗಿರುತ್ತೆ. ಬಟ್ ಇವತ್ತು ಈಗಿನ್ನೂ ಒಂದೊಂದೇ ಕುರ್ಚಿಗಳು ಬರ್ತಾ ಇದೆ. ಸೊ ಅಲ್ಲಿ ಬಂದು ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಸಾಕಷ್ಟು ಕುರ್ಚಿಗಳು ಬರುತ್ತೆ. ಇವತ್ತು ನಾವು ಒಂದಿನ ಮುಂಚೆನೆ ಬಂದುಬಿಟ್ಟಿದ್ದೀವಿ. ಸೊ ಆಲ್ರೆಡಿ ದೇವರು ದರ್ಶನ ಮಾಡಿದಾಯಿತು ಆ್ಯಂಡ್ ಪ್ರಸಾದ ತಿಂದಿದ್ದಾಯಿತು. ಈಗ ಸಣ್ಣ ಪುಟ್ಟ ಶಾಪಿಂಗ್ ಆ್ಯಂಡ್ ಅಮ್ಮ ಅಪ್ಪ ಅಕ್ಕ ಎಲ್ಲನೂ ಬಂದಿದ್ದಾರೆ, ಬನ್ನಿ ಅವ್ರನ್ನು ಕೂಡ ನಿಮಗೆ ತೋರಿಸ್ತೀನಿ. ಜಾತ್ರೆ ಅಂದಮೇಲೆ ಹೇಗಿರುತ್ತೆ, ಕಲರ್ಫುಲ್ ಆಗಿ ನಮಗೆಲ್ಲ ಇಷ್ಟ ಆಗುವಂತಹ ವಸ್ತುಗಳು, ಆ ಒಂದು ತಮಟೆ ಸೌಂಡು, ಹಾಗೆ ಆ ಹೂವಿನಿಂದ ಅಲಂಕಾರ ಆಗಿರುವಂತಹ ದೇವಸ್ಥಾನಗಳು ಇದೇ ರೀತಿ ಇರುತ್ತೆ ಅಲ್ವಾ. ಸೊ ಒಂದು ಪುಟ್ಟ ವೈಬನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲನೂ ಡೆಫಿನೆಟ್ಲಿ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಈಗ ಏನು ಪೂಜೆ ನೋಡ್ತಾ ಇದ್ದೀರಾ, ಇದು ಶಿಡೀರಪ್ಪ ಪೂಜೆ ಅಂತ ಕರೀತಾರೆ, ಮಕ್ಕಳಿಗೆ ಶಿಡಿ ಕೊಡೋದು ಅಂತ. ಸೊ ಪ್ರತಿ ಒಂದು ಜಾತ್ರೆಯಲ್ಲೂ ನಾವು ಮಕ್ಕಳಿಗೆ ಈ ರೀತಿ ಪೂಜೆ ಮಾಡಿಸಿರೋದುಂಟು. ಇದರಿಂದ ಮಾಡಿಸೋದು ಮಕ್ಕಳ ಬೆಳವಣಿಗೆಗೆ, ಹಾಗೆ ಅವರು ಬೆಚ್ಚಿ ಬಿದ್ದು ಎದ್ದೊಳ್ತಾರಲ್ವಾ, ಮಕ್ಕಳಿಗೆ ಸಹಜ ಆ ರೀತಿ ಭಯ ಆಗೋದು, ಆ ರೀತಿಯೆಲ್ಲ ಆಗೋದು ಕಮ್ಮಿ ಆಗುತ್ತೆ. ಒಟ್ಟಾರೆ ದೇವರ ಆಶೀರ್ವಾದ ಮಕ್ಕಳಿಗೆ ಸದಾಕಾಲ ಇರುತ್ತೆ ಅನ್ನೋ ಒಂದು ವಾಡಿಕೆಯಲ್ಲಿ ಈ ಪೂಜೆನ ಮಾಡಿಸ್ತಾರೆ. ಆ್ಯಂಡ್ ನಾವು ಕೂಡ ಮಾಡಿಸಿದ್ವಿ ಫುಲ್ ಕಂಪ್ಲೀಟ್ಲಿ. ಜನ ಅಂತೂ 180% to 50% ಇದ್ರು ಅಂತ ಹೇಳ್ಬೋದು, ಬಿಕಾಸ್ ಶನಿವಾರ ಆಗಿರೋದ್ರಿಂದ ಇನ್ನೂ ಕುರ್ಚಿಗಳು ಬರೋ ಸಮಯ ಇನ್ನು. ಹಾಗಾಗಿ ಆ್ಯಂಡ್ ನಾವು ಜಾತ್ರೆಯೆಲ್ಲ ಒಂದು ಕಡೆ ಸುತ್ತಾಡಿಕೊಂಡು ಆಮೇಲೆ ಅಮ್ಮನ ದರ್ಶನ ಮಾಡೋಕ್ಕೆ ಹೋದ್ವಿ. ಮಕ್ಕಳಿಗೆ ಶಿಡಿ ಕೊಟ್ಟು ಪೂಜೆನ ಮಾಡಿಸಿ ಒಳಗಡೆನೂ ಅಷ್ಟೇ, ಶನಿವಾರ ಡೈರೆಕ್ಟಾಗಿ ಅಲೋ ಮಾಡ್ತಾಯಿದ್ರು. ಭಾನುವಾರ ಹೋಗೋರಿದ್ರೆ ಆ್ಯಂಡ್ ನೀವು ಯಾರಾದರೂ ಹೋಗಿದ್ದೀರಾ ಭಾನುವಾರ, ಕಮೆಂಟ್ ಮಾಡಿ. ಸುತ್ತು ಮಾರ್ಕೆಟ್ ಹಾಕಿರ್ತಾರೆ, ಕಟೌಟ್ಸ್ ಹಾಕಿರ್ತಾರೆ. ಸೊ ಅಲ್ಲಿಂದ ನಾವು ಕ್ಯೂ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡುವಂಥ ವ್ಯವಸ್ಥೆನ ಮಾಡಿರ್ತಾರೆ. ಬಟ್ ಸ್ಯಾಟರ್ಡೆ ಸ್ವಲ್ಪ ಜನ ಕಮ್ಮಿ ಇದ್ರಿಂದ ಡೈರೆಕ್ಟಾಗಿಯೇ ನಾವು ಹೋಗಿ ಅಮ್ಮನ ದರ್ಶನ ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನು ಕಾಯಿ ಹೊಡೆಯುವಂತಹ ಅಂದರೆ ತೆಂಗಿನಕಾಯಿ ಹೊಡೆಯುವಂತಹ ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಒಂದು ದೇವಸ್ಥಾನ ಮಧುರಮ್ಮ ದೇವಿ ದೇವಸ್ಥಾನ ಏನಿದೆ, ಗೌರ್ಮೆಂಟ್ ಅಲಾಟ್ ಆಗಿರೋದ್ರಿಂದ ಪ್ರತಿಯೊಂದು ವ್ಯವಸ್ಥೆ ಕೂಡ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಯೂಶ್ವಲಿ ಒಳಗಡೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ, ಕ್ಯಾಮ್ರಾ ಅಲೋನೇ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಅಷ್ಟೇ. ಇನ್ನು ಹೊರಗಡೆ ಅಮ್ಮನ ವಿಗ್ರಹಗಳ ಫೋಟೋ ಆಗಿರ್ಬೋದು, ಪ್ರಸಾದ ಲಡ್ಡು ವಿತರಣೆ ಆಗಿರ್ಬೋದು, ಅಂದರೆ ಅದು ಪೇ ಮಾಡಿ ತೊಗೋಬೇಕು. ಮತ್ತೊಂದು ಕಡೆ ಈ ರೀತಿ ಎಲ್ಲ ಭಕ್ತಾದಿಗಳಿಗೂ ಟೊಮೆಟೊ ಬಾತ್ ಪ್ರಸಾದನ ವಿತರಣೆ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ನಾವು ತುಂಬ ಹೊಟ್ಟೆ ಹಸ್ಕೊಂಡೆ ಹೋಗಿದ್ವಿ. ಸೊ ಹಾಗಾಗಿ ಫಸ್ಟು ದೇವ್ರ ದರ್ಶನ ಮಾಡಿ ಪ್ರಸಾದ ತಿಂದಿದ್ದು ತುಂಬ ಖುಷಿಯಾಯಿತು. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ ಅಂತ ಗೊತ್ತಾಯಿತು, ಅವರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ಲ್ಯಾಂಡ್ ಮಾರ್ಕು ಅವ್ರು ಹೇಳೋದು, ನಾವು ಒಂದು ಕಡೆ ಹುಡ್ಕೊಂಡು ಹೋಗೋದು, ಬಾ ತಲೆನೋವು. ಬಟ್ ಸಂಹವ್ ರೀಚ್ ಆದೆ ನನ್ನ ಫ್ಯಾಮಿಲಿ ಹತ್ರ. ಬಟ್ ಒಟ್ಟಾರೆ ಹೋಗ್ತಾ ಆ ಒಂದು ಜಾತ್ರೆ ವೈಭವನ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗನ್ನಿಸ್ತು. ಆ್ಯಂಡ್ ಹಾಗೆ ಕುರ್ಚಿಗಳು ಬರೋ ಸಮಯ ಆಗಿರೋದ್ರಿಂದ ಜನಗಳಿಗೆ ಸಹಜ ಜಾತ್ರೆಯಲ್ಲಿ ಸುಸ್ತಾಗೋದು. ಬಟ್ ಈ ರೀತಿ ವ್ಯವಸ್ಥೆ ಅಂದರೆ ಪಾನಕ ನೀರ್ಮಜ್ಜಿಗೆ ಎಲ್ಲ ಕಡೆ ಕೊಡ್ತಿರ್ತಾರಲ್ವ, ಅದಂತೂ ತುಂಬ ಚೆನ್ನಾಗನ್ಸುತ್ತೆ. ಸೊ ಜಾತ್ರೆ ಅಂದಮೇಲೆ ಈ ಒಂದು ವಿಶೇಷವಾಗಿ ಕುರ್ಚಿಗಳು ಮಧುರಮ್ಮ ಜಾತ್ರೆಯಲ್ಲಿ ನೋಡೋದಕ್ಕೆ ಸಿಗುತ್ತೆ, ಅದ್ಭುತವಾಗಿರುತ್ತೆ. ಪ್ರಪಂಚದಲ್ಲಿ ಮೊದಲನೇ ಜಾಗ ಈ ರೀತಿ ಜಾತ್ರೆ, ಈ ರೀತಿ ದೊಡ್ಡ ಎತ್ತರಕ್ಕೆ ಇರುವಂತಹ ತೇರುಗಳನ್ನು ಎಳ್ಕೊಂಡು ಅಮ್ಮನ ಸನ್ನಿಧಿಯನ್ನು ಸೇರಿಸುವಂತಹ ಚಾರಿತ್ರ್ಯ, ಆ ಒಂದು ವಿಶೇಷತೆ ಎಲ್ಲವೂ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಜಾತ್ರೆಯಲ್ಲಿ.
ಅಭಿಮಾನಿಗಳ ಕ್ರೇಜ್ ಅಂತೂ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಕೂಡ ವರ್ತೂರ್ 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 ಅಂತ ಕರಿತಾ ಇದ್ವಿ. ತುಂಬ ಖುಷಿಯಾಯಿತು, ಮೊದಲನೇ ಬಾರಿಗೆ ನಾನು ಕೂಡ ನೋಡ್ತಾ ಇರೋದು. ಆ್ಯಂಡ್ ಇನ್ನೂ ಕುರ್ಚಿಗಳೆಲ್ಲ ಒಂದು ರೀತಿಯಾಗಿ ಇನ್ನೊಂದು ಎಲ್ಲ ಸಾಕ್ತಾ ಇತ್ತು, ಅದನ್ನು ನೋಡೋದೇ ಒಂದು ರೀತಿ ಖುಷಿ. ಬಿಕಾಸ್ ಅಷ್ಟು ಹಸುಗಳನ್ನು ಕಟ್ಟಿ ಹಿಂದೆ ಈ ಕಡೆ ಮುಂದೆ ಕಡೆ ಜನ ಅದನ್ನೆಲ್ಲ ನೋಡೋದೇ ಒಂದು ಅದೃಷ್ಟ ಅಲ್ವಾ. ಸೊ ಎಲ್ಲ ಕುರ್ಚಿಗಳನ್ನು ಒಂದು ಕಡೆ ನೋಡ್ತಾ ಇದ್ವಿ. ಆ್ಯಂಡ್ ಮತ್ತೊಂದು ಕಡೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮೀಟ್ ಆದೆ, ದೊಡ್ಡಕ್ಕ ಚಿಕ್ಕಕ್ಕ ಆ್ಯಂಡ್ ಅಕ್ಕನ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ. ಎಲ್ಲರೂ ಕಾಣಿಸ್ತಾ ಇದೀಯಾ? ಮಮ್ಮಿಕಾ ಅಂತ ನಮ್ಮ ಅಕ್ಕನ ಕಸಿನು, ಇವಳು ಕೀರ್ತಿ ಅಕ್ಕನ ಮಗಳು ಆ್ಯಂಡ್ ಅಮ್ಮ ಎಲ್ಲ ಎಲ್ಲ ಒಂದೇ ಕಡೆನೆ ಸಿಕ್ಕಿದ್ವಿ ಬೇಗನೆ. ಸೊ ಎಲ್ರು ಇದೇ ದರ್ಶನ ಮಾಡಿದಾಯ್ತು, ಪ್ರಸಾದ ತಿಂದಿದ್ದಾಯ್ತು, ಕುರ್ಚಿಗಳನ್ನ ನೋಡಿದಾಯ್ತು, ಪಾಂಡ ನೀನ್ ಮಜ್ಜಿಗೆ ತಿಂದಿದ್ದಾಯ್ತು. ನೀರ್ ಕೊಡೋ ಟೈಮಿಗೆ ಎಕ್ಸಾಕ್ಟ್ಲಿ 5:30 ಆಗಿದೆ. ಆದ್ರೂ ಇನ್ನ ಎರಡೇ ಕುರ್ಚಿ ನೋಡಿರೋದು ನಾವು. ಆಲ್ಮೋಸ್ಟ್ ಪ್ರತಿ ವರ್ಷನೂ 5, 6, 7, 8, 9 ಕುರ್ಚಿಗಳೆಲ್ಲ ಬರ್ತಿತ್ತು. ಸೊ ಒಂದು ಬಿದೋಗಿದೆ ಅಂತ ಒಂದು ನ್ಯೂಸ್ ಗೊತ್ತಾಯ್ತು ಇತ್ತು, ಗೊತ್ತಿಲ್ಲ ಯಾವ್ದು ಅಂತ. ಬಟ್ ಈಗ ವರ್ತೂರ್ ಇಲ್ಲ ಈಗ ಕುರ್ಚು ಈಗ ವರ್ತೂರ್ ಸಂತೋಷ ನೋಡಿದ್ದು ತುಂಬಾ ಖುಷಿ ಆಯ್ತು. ವರ್ತೂರ್ ಅಂತ ಕರೆದ್ವಿ. ಸೊ ಯಾರೆಲ್ಲ ವರ್ತೂರ್ ಫ್ಯಾನ್ಸ್ ಇದ್ದೀರಾ, ಹಾಯ್ ಮಾಡಿ, ಹಾಯ್ ಅಂತ ಕಮೆಂಟ್ ಮಾಡಿ. ನಾವೆಲ್ಲರೂ ಮಾತಾಡಿಸಿ ಆ್ಯಂಡ್ ಎಲ್ಲ ಕುರ್ಚಿಗಳನ್ನು ನೋಡಿ ಒಟ್ಟು 4 ಕುರ್ಚಿಗಳು ಬಂದಿತ್ತು. ಒಂದು ಲಕ್ಷ್ಮೀನಾರಾಯಣಪುರ, ಹಾಗೆ ದೊಡ್ಡನಾಗಮಂಗ್ಲ, ರಾಯಸಂದ್ರ, ಹಾಗೆ ಸಿಂಗೇನಗ್ರಾರ ಅಂತ. ಆ್ಯಂಡ್ ಮತ್ತೊಂದು ಬ್ರೇಕ್ ಡೌನ್ ಆಯಿತು ಅಂತ ವಿಷಯ ಗೊತ್ತಾಯಿತು. ಸೊ ಏನು ಅದರ ಹಿಂದಿನ ರಹಸ್ಯ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲದೆ ಏನು ಹಾಗೆ ಅಂದರೆ ರ್ಯಾಂಡಮ್ ಆಗಿ ಶೇರ್ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಉತ್ತಮವೂ ಅಲ್ಲ. ಆ್ಯಂಡ್ ನಾವು ಜಾತ್ರೆಲ್ಲ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 6 ಆಗಿತ್ತು. ಜಾತ್ರೆಯಲ್ಲಿ ನೋಡುವಾಗ ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಅಂತ ಅನ್ಸೋದು ಸಹಜ. ಬಟ್ ಏನೂ ನಾವು ತೊಗೊಂಡೋಗೋ ಪರಿಸ್ಥಿತಿ ಇರಲಿಲ್ಲ. ಬಿಕಾಸ್ ನಾವು ಬಂದಿದ್ದೆ 2-wheeler ಮಕ್ಕಳು, ಹಾಗೆ ನನಗಿಷ್ಟ ಆಗೋದನ್ನು ತೊಗೊಂಡು ಮತ್ತೆ ನಾವಿಲ್ಲಿಂದ ನಮ್ಮನೆ ತನಕ ಟ್ರಾವೆಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದಂತೂ ಪ್ಲ್ಯಾನ್ ಫ್ಲಾಪ್ ಡೆಫಿನೆಟ್ಲಿ ಆಗುತ್ತೆ ಅಂತ ಏನೂ ತೊಗೊಂಡಿಲ್ಲ. ಒಂದು ರೈಲ್ವೆ ಸ್ಟೇಷನ್ ಕೂಡ ನಿಯರ್ ಬೈ ಓಸ್ಕೋರ್ ಹತ್ರನೇ ಬರುತ್ತೆ, ಹಾಗಾಗಿ ಅದು ಒಂದು ಪುಟ್ಟ ಗ್ಲಿಮ್ಸ್. ಇನ್ನೇನು ರೈಲ್ ಪಾಸ್ ಆಗ್ತಿತ್ತು. ಆ್ಯಂಡ್ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ರೀತಿ ಅದ್ಭುತವಾಗಿ ಹೊಸ್ಕೂರಿನ ಮಧುರಮ್ಮ ಜಾತ್ರೆಯಲ್ಲಿ ಅದರಲ್ಲೂ ಶನಿವಾರ ಯಾವ ರೀತಿ ಎಲ್ಲ ಇತ್ತು ಅಂತ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟವಾಗಿದೆ ಅಂತ. ಆ್ಯಂಡ್ ಸಂಡೆ ಕೂಡ ಹೋಗ್ಬೋದು, ಅಪ್ ಟು 9 ಈ ಒಂದು ಜಾತ್ರೆ ಇರುತ್ತೆ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಮ್ಮನ ದರ್ಶನ ಮಾಡಿ ಅಂತ ಹೇಳ್ತೀನಿ. ಒನ್ ದ ವೇ ಬರ್ತಾ ವಿಶಾಲ್ ಮಾರ್ಟಿಗೆ ಹೋದ್ವಿ, ಒಳ್ಳೆ ಆಫರ್ ಕೂಡ ಯುಗಾದಿ ಹಬ್ಬದ ಸ್ಪೆಷಲ್ ಆ್ಯಂಡ್ ಬಟ್ಟೆ ಕೂಡ ತಗೋಬೇಕಾಗಿತ್ತು. ಒಂದು ಸಣ್ಣ ಪುಟ್ಟ ಶಾಪಿಂಗ್ ಅನ್ನ ಮಾಡ್ತಿದ್ದೀವಿ. ಹಿಂಗ್ ಕಾಣಿಸುತ್ತೆ ಹಿಂಗೆ ಇಕ್ಕೋ ನೈಸಾ.
ಆ್ಯಂಡ್ ಬರ್ತಾನೆ ಗಾಡೀಲಿ ಪ್ಲ್ಯಾನ್ ಚೇಂಜ್ ಆಯಿತು. ರಾಜು ಕೇಳಿದ್ರು ಮನೆಗೆ ಹೋಗಿ ಹೇಗೆ ಕುಕಿಂಗ್ ಸೆಷನ್ ಮಾಡ್ತೀಯಾ ಅಥವಾ ಹೆಂಗೆ ಏನು ಅಂತ. ಬಟ್ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಹಾಗಾಗಿ ಓಕೆ ನಾವೀಗ ಹೋಟೆಲಲ್ಲೇ ಊಟ ಪಾರ್ಸಲ್ ತೊಗೊಂಡೋಗೋದು ಅಂತ ಚೇಂಜ್ ಆದಮೇಲೆ. ಆ್ಯಂಡ್ ನಾವು ಯಾವಾಗಲೂ ಅಷ್ಟೇ ಧ್ವಂಸಾಂಧ್ರದಲ್ಲಿ ಬರಬೇಕಾದ್ರೆ ಪ್ರಿಯಾದರ್ಶಿನಿ ಹೋಟೆಲ್ ಇದೆಯಲ್ವ, ಅದರ ಪಕ್ಕದಲ್ಲೇ ಈ ಒಂದು ಈ ಬೀಡಾ ಶಾಪ್ ಇದೆ. ಅದ್ಭುತವಾಗಿದೆ, ವೆರಿ ಏನು ಹೇಳ್ತಾರೆ ಹೈಜಿನಿಕ್ ಆಗಿ ಮಾಡಿಕೊಡ್ತಾರೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ವಾ ಎಲ್ಲ ಥರದ ಬೀಡ ಸಿಗುತ್ತೆ. ಆ್ಯಂಡ್ ಇವರು ಆರ್ಡರ್ಸ್ ಕೂಡ ತಗೋತಾರೆ, ಕ್ಯಾಟ್ರಿಂಗ್ ಕೂಡ ಇದೆ ಇವ್ರದ್ದು. ಆ್ಯಂಡ್ ರಾಜುಗಂತೂ ಇದು ಆಲ್ಮೋಸ್ಟ್ 20 ಇಯರ್ಸಿಂದ ಪರಿಚಯ ಇವ ಅಂಕಲು, ಅದನ್ನೇ ಹೇಳ್ತಾಯಿದ್ರು, ಅದನ್ನೇ ಮಾತುಕತೆ ಮಾಡಿಕೊಂಡು ಇಲ್ಲಿ ಬೀಡ ರೆಡಿ ಮಾಡ್ತಿದ್ರು. ನಾನು ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ. ಯಾರಿಗೆಲ್ಲ ಬೀಡ ಇಷ್ಟ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಊಟ ತಿಂದಾದ್ಮೇಲೆ, ಅದರಲ್ಲೂ ಎಸ್ಪೆಷಲಿ ನಾನ್ ವೆಜ್ ತಿಂದಾದ್ಮೇಲೆ ಈ ಬೀಡ ತಿಂದರೆ ಏನೋ ಒಂಥರ ಸ್ವರ್ಗ, ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಾವಂತೂ ಸಿಕ್ಕಾಪಟ್ಟೆ ತಿಂತೀವಿ, ಸಿಕ್ಕಾಪಟ್ಟೆ ಅಂತಲ್ಲ ವಾರಕ್ಕೆ ಒಂದ್ಸಲಿನಾದರೂ ಬೀಡ ತಿಂದೇ ತಿಂತೀವಪ್ಪ. ಬೀಡ ಲವರ್ಸ್ ನಾವು ನಮ್ಮ ಫ್ಯಾಮಿಲಿಲಿ, ನಾನು ರಾಜು. ಫ್ರೆಂಡ್ಸ್ ಮನೆಗೆ ಬಂದ್ವಿ, ಸಮಯ ಆಗಿರೋದು ಈಗ 8 ಗಂಟೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿದ್ರಲ್ವಾ ಸಣ್ಣ ಪುಟ್ಟ ಶಾಪಿಂಗನ್ನು ಮಾಡಿಕೊಂಡು ಬಂದ್ವಿ ಮನೆಗೆ, ಹಾಗೆ ಹೋಟೆಲಿಂದನೇ ಡಿನ್ನರ್ ಕೂಡ ತೊಗೊಂಡು ಬಂದುಬಿಟ್ವಿ. ಬಿಕಾಸ್ ಆಗಲಿಲ್ಲ ಇನ್ನು ಮನೆಗೆ ಬಂದು ಅಡುಗೆ ಮಾಡೋದು ಎಲ್ಲನೂ, ಅದು ಆಗದಿರೋ ಮಾತು ಅಂತ ರಾಜು ಹೇಳಿಬಿಟ್ರು. ಸೊ ಹಾಗಾಗಿ ಓಕೆ ಅಂತ ಹೇಳಿ ಮಕ್ಕಳಿಗೆ ದೋಸೆ, ನನಗೆ ರೋಟಿ ಕರಿ, ರಾಜು ಅನ್ನ ರಸಮ್ ಏನೋ ತೊಗೊಂಡ್ರು. ಸೊ ಇಷ್ಟು ಡಿನ್ನರ್ನ ನಾವು ಅಲ್ಲೇ ಪಾರ್ಸಲ್ ತೊಗೊಂಡು ಬಂದ್ವಿ ಮನೆಗೆ, ಈಗ ತಿಂತಾ ಇದ್ದಾರೆ. ಸೊ ಊಟ ಕೂಡ ತಿನ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ನಾನು ವಿಶಾಲ್ ಮಾರ್ಟಲ್ಲಿ ಪುಟ್ಟದಾಗಿ ಏನು ಶಾಪಿಂಗ್ ಮಾಡಿದ್ದೀವಿ ಅಂತ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ಅಂತಲೇ ಹೇಳ್ಬೋದು, ಬಿಕಾಸ್ ಹಬ್ಬಕ್ಕೆ ಇನ್ನೂ ಒಂದು ದಿನ ಇದೆ. ನಾನು ನೆಕ್ಸ್ಟ್ ಅದು ಆಫ್ಟರ್ ಯಾವುದೇ ರೀತಿ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ. ಹಾಗಾಗಿ ಪ್ರೊವಿಷನ್ ಸ್ಟೋರ್ ಅಂದರೆ ಹೋಲ್ಸೇಲಲ್ಲಿ ಯಾವ ರೀತಿ ಏನೆಲ್ಲ ಹಬ್ಬಕ್ಕೆ ಸಣ್ಣ ಪುಟ್ಟ ಗ್ರೋಸರಿನ ಶಾಪಿಂಗ್ ಮಾಡ್ತೀವಿ. ಆ್ಯಂಡ್ ಈ ಒಂದು ಹೋಲ್ಸೇಲ್ ಶಾಪ್ ನಮಗೆ ನಿಯಮ ಇರೋದ್ರಿಂದ ಇಲ್ಲೇ ತೊಗೋತಾ ಇದ್ದೀವಿ ಹಬ್ಬಕ್ಕೆ ಏನೆಲ್ಲ ಬೇಕು ಅಂತ. ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೈಸ್ ಕಾಸ್ಟ್ಲಿನೇ ಇದೆ, ಬೆಲ್ಲ ತೊಗರಿ ಬೇಳೆ ಮೈದೆ ಎಲ್ಲ, ಏನು ಮಾಡೋಕ್ಕಾಗಲ್ಲ, ಅದಿಲ್ಲದೆ ಹಬ್ಬ ಆಗೋದು ಇಲ್ಲ ಅಲ್ವಾ. ಸೊ ತೊಗರಿ ಬೇಳೆ ಆ್ಯಂಡ್ ಈ ಉದ್ಗಡ್ಡಿ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಹಚ್ತಾರೆ ಅಲ್ಲಿ, ಅದು ನನಗೆ ಫ್ಲೇವರ್ ನೆನಪಿಟ್ಟು, ಆಮೇಲೆ ಲಿಯಾ ಅಂತಲೇ ಗೊತ್ತಿತ್ತು. ಸೊ ಹಾಗಾಗಿ ತೊಗೊಂಡೆ. ತೊಗರಿ ಬೇಳೆ, ಉದ್ದಿನ ಬೇಳೆ, ಇದು ಹರಳೆಣ್ಣೆ, ಹಾಗೆ ಗೋಡಂಬಿ, ಪೀತಾಂಬರಿ. ಆ್ಯಂಡ್ ನಾನು ಆ್ಯಕ್ಚುಲಿ ಆಚಿ ಬ್ರ್ಯಾಂಡ್ ಕೇಳಲೆ ಬಟ್ ಇರಲಿಲ್ಲ ಸರಿ ಅಂತ ಮಂಜುನಾಥ ಸರಿ ಅಂತ ಇದು ಅರಿಶಿನ ಪ್ಯಾಕೆಟ್, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಹಾಗೆ ಸಾಂಬಾರ್ ಪುಡಿ ಮಾತ್ರ ಆಚಿ ಇತ್ತು ಅಂತ ಕೊಟ್ಟಿದ್ದಾರೆ. ಸೊ ಹಪ್ಪಳ, ಹಾಗೆ ಕಡಲೆಬೇಳೆ, ಬೆಲ್ಲ, ಮೈಸೂರು ಸ್ಯಾಂಡಲ್, ಮೈದಾ, ಎಣ್ಣೆ. ಸೊ ಮುಖ್ಯವಾಗಿ ಬೇಕಾಗಿದ್ದದ್ದು ಎಣ್ಣೆ, ಮೈದಾ, ಬೆಲ್ಲ ಆ್ಯಂಡ್ ಏಲಕ್ಕಿ ಇಲ್ಲರಿ, ಹಾಂ ಏಲಕ್ಕಿ. ಸೊ ಇಷ್ಟು ನಮ್ಮ ಹಬ್ಬದ ಹುಟ್ಟದಾಗಿದೆ, ಸಾಕು ಇಷ್ಟೇ. ಮೇನಾಗಿ ಏನೇನು ಬೇಕೋ ಅದೆಲ್ಲ ಇದೆ, ಆ್ಯಂಡ್ ಮಿಕ್ಕಿದೆಲ್ಲನೂ ಇದೆ. ಸೊ ಆಫ್ಟರ್ ಮತ್ತೆ ರೇಷನ್ ಬೇಕು ಅಂತ ಹೇಳಿದ್ರೆ ದಿ ಮಾರ್ಟಲ್ಲಿ ಶಾಪಿಂಗ್ ಮಾಡೋಣ ಅಂತ ಪ್ಲಾನ್ಸ್ ಇದೆ. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ. ಏನೇ ತೊಗೊಂಬರಲಿ, ಯಾವ್ಯಾವ ವಸ್ತು ಎಲ್ಲೆಲ್ಲಿಗೆ ಹೋಗಬೇಕು ಅದೆಲ್ಲ ಮೊದಲು ಸೆಟಲ್ಡ್ ಆಗಿಬಿಟ್ರೆ ಒಂದು ಸ್ವಲ್ಪ ಓಕೆ ಈ ಕೆಲಸ ಮುಗೀತು ಅನ್ನೋ ಅಷ್ಟು ಸಮಾಧಾನ ಆಗುತ್ತೆ. ಹಾಗಾಗಿ ನಾನು ಹಬ್ಬದೆಲ್ಲ ಏನೇನು ತೊಗೊಂಬಂದಿದ್ದೆ ಅದನ್ನೆಲ್ಲನೂ ಫಿಲ್ ಮಾಡಿ ಆ್ಯಂಡ್ ಒಂದಷ್ಟು ಹಬ್ಬದ ಸಾಮಾನೆಲ್ಲ ಮತ್ತೆ ನಾನು ಸ್ಟೋರೇಜಲ್ಲಿ ಇಟ್ಟು ಎಲ್ಲನೂ ಮೊದಲಿಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬಿಫೋರ್ ಅಡುಗೆ ಮಾಡೋದಕ್ಕಿಂತ ಮುಂಚೆ. ಬಿಕಾಸ್ ಮನೇಲಿ ನಾನ್ ವೆಜ್ ಮಾಡಿದ್ದೆ ನಾನು ಸಂಡೆ, ಚಿಕನ್ ಸಾಂಬಾರ್ ಹಾಗೆ ಬಿರಿಯಾನಿ ಮುದ್ದೆ ಅಂತ. ಸೊ ಹಾಗಾಗಿ ಮಾಡೋದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲ ದೇವ್ರದ್ದು ಸಾಮಾನೆಲ್ಲ ಫಸ್ಟು ನೀಟಾಗಿ ಎತ್ತಿಟ್ಬಿಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಬ್ಲಾಗ್ ಎಂಡ್ ಮಾಡೋದಕ್ಕೆ ನಾ ಮುಂಚೆ ನಾನು ಜಾತ್ರೆ ಮುಗಿಸ್ಕೊಂಡು ಬರ್ತಾ ವಿಶಾಲ್ ಮಾರ್ಟಲ್ಲಿ ಒಂದಷ್ಟು ಹಬ್ಬಕ್ಕೆ ಅಂತಲೇ ಅಲ್ಲ, ಲಡ್ಡು ಬಿಟ್ಟುಗೆ ಆ್ಯಕ್ಚುಲಿ ನಾವು ಟ್ರೆಡಿಷನ್ ವೇರಲ್ಲಿ ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡೆ. ಬಟ್ ಅದಕ್ಕೆ ಪಂಚೆ ಇದೆ. ಶರ್ಟ್ಗಳು ನಮಗೆ ಇಂಡಿವಿಜುವಲ್ ಆಗಿ ನಾರ್ಮಲ್ ಶಾಪ್ಸಲ್ಲಿ ಹೋದರೆ ಕಲೆಕ್ಷನ್ ಸ್ಟೋರ್ಸಲ್ಲಿ ಅಷ್ಟಾಗಿ ನನಗೆ ಗೊತ್ತು. ಸೊ ಹಾಗಾಗಿ ವಿಶಾಲ್ಗೆ ಹೋದರೆ ನಾವೇ ಚೂಸ್ ಮಾಡ್ಕೊಬೋದು ಅಂತ. ಅಲ್ಲಿ ಕೂಡ ಏನಿರಲಿಲ್ಲ, ಬಟ್ ಒಂದಷ್ಟು ಇತ್ತು, ಸೈಜ್ ಕ್ವೈರಿ ಆಗ್ತಾಯಿತ್ತು ನಮಗೆ, ಕರೆಕ್ಟಾಗಿ ಸಿಗ್ತಿರಲಿಲ್ಲ. ಬಟ್ ಫೈನಲಿ ಒಂದಷ್ಟು ಶಾಪಿಂಗನ್ನು ಮಾಡಿದ್ದೀವಿ ಆ್ಯಂಡ್ ಕ್ವಿಕ್ಕಾಗಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ. ಬನ್ನಿ, ಅದಕ್ಕೂ ಮುಂಚೆ ಕರ್ಟನ್ಸ್ ಎಲ್ಲನೂ, ಓ ಮೈ ಗಾಡ್, ಇದು ಟ್ರಯಲ್ ನೋಡಿದೆ. ಹಾಗಾಗಿ
ಇದು ಹಾಗೆ ಇದೆ, ಇನ್ನು ಫೋಲ್ಡ್ ಮಾಡಿಲ್ಲ. ಬಟ್ ಈಗ ಟೂ ಸೆಟ್ ಆಫ್ ಕರ್ಟನ್ನ ಮತ್ತು ಡೋರ್ ಕರ್ಟನನ್ನು ಶಾಪಿಂಗ್ ಮಾಡಿದ್ವಿ. ಸೊ ಒಂದು 5 feet, ಇನ್ನೊಂದು 7.5 to 8 feet ಅಷ್ಟು ಕರ್ಟನನ್ನು ಪರ್ಚೇಸ್ ಮಾಡಿದ್ದೀವಿ. ಯಾಕಂದರೆ ನಾವು ಈ ಮನೆಗೆ ಬಂದಾಗಿಂದ ಇದೇ ಇದೆ, ಸೊ ಹಬ್ಬಕ್ಕಾದರೂ ಚೇಂಜ್ ಮಾಡೋಣ ಅಂತ. ಬಟ್ ಇದನ್ನು ಶಾಪಿಂಗ್ ಮಾಡ್ಕೊಬರ್ಬೇಕಾದ್ರೆ ನಾನು ಹೋಗಿರಲಿಲ್ಲ, ಸೊ ರಾಜುನೇ ಹೊಸೂರ್ ಹತ್ರ ಹೋಲ್ಸೇಲಲ್ಲಿ ಈ ಒಂದು ಶಾಪ್ ಇದೆ ಅಂತ ಹೇಳಿದ್ರು. ಬ್ಲ್ಯಾಕೆಟ್, ಕರ್ಟನ್ಸ್, ಡೋರ್ ಮ್ಯಾಟ್ಸ್, ಫ್ಲೋರ್ ಮ್ಯಾಟ್ ಎಲ್ಲನೂ, ಸೊ ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ, ಟ್ರಾನ್ಸ್ಪರೆಂಟ್ ಅಂತೂ ಇಲ್ಲ, ಬ್ಯೂಟಿಫುಲ್ ಆಗಿದೆ. 2 types ತೊಗೊಂಡ್ಬಂದಿದ್ದೆ ಅಂದರೆ 2 patterns. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದೆಲ್ಲ ಬಂದು ವಿಂಡೋಸ್ಗೆ, ಆ್ಯಂಡ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದು ಬಂದು ಡೋರ್ಗೆ. ಸೊ ಇದನ್ನು ಇನ್ನೂ ಹಾಕಿಲ್ಲ, ನಾಳೆ ಅಂದರೆ ಮಂಡೇ ಮಧ್ಯಾಹ್ನ ಅಥವಾ ಈವ್ನಿಂಗ್ ಟೈಮಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕಾದ್ರೆ ಹಾಕ್ತೀನಿ. ಸೊ ಇದಿಷ್ಟು ಕರ್ಟನ್ಸ್ ಎಲ್ಲ ಶಾಪಿಂಗ್ ಮಾಡಿದ್ದೀವಿ, ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು 300 something ಹೇಳಿದ್ರಂತೆ. ಬಟ್ ಹೋಲ್ಸೇಲ್ ಅಂದಮೇಲೆ ಒಂದು ಸ್ವಲ್ಪ ಪ್ರೈಸನ್ನು ಕಮ್ಮಿ ಮಾಡಿ ಡಿಸ್ಕೌಂಟಲ್ಲೂ ಕೂಡ ಸಿಕ್ಕಿದೆ. ಸೊ ಇಲ್ಲಿ ನಮಗೆ ಸೆಟ್ ಆಫ್ 4, ಇದು ಒಂದು 5, ಸೊ ಎಲ್ಲ 9 curtains ಇದೆ ಇಲ್ಲಿ. ಸೊ ಇದನ್ನು ಶಾಪಿಂಗ್ ಮಾಡಿದ್ದೀವಿ. ಆ್ಯಂಡ್ ಹಬ್ಬಕ್ಕೆ ಏನು ಗೊತ್ತಾ, ನಾವಷ್ಟೇ ಶಾಪಿಂಗ್ ಮಾಡೋದು ಆ್ಯಂಡ್ ನಾವಷ್ಟೇ ನಮಗೆಲ್ಲನೂ ಇದೆಯಾ ಹಬ್ಬಕ್ಕೆ ಅಂತ ನೋಡ್ಕೊಳ್ಳೋದಕ್ಕಿಂತ, ನನ್ನ ಒಂದು ಮೈಂಡ್ ಸೆಟ್ ಆಲ್ ದ ಟೈಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಮನೆಗೇನು ಬೇಕು, ಮನೆ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಡೆಕೊರೇಟಿವ್ ಆಗಿರಬೇಕು ಹಬ್ಬದಲ್ಲಿ. ಏನಾದರೂ ಒಂದು ಪ್ರತಿದಿನ ನಾವು ಕ್ಲೀನಿಂಗ್ ಮಾಡಾದ್ಮೇಲೆ ಅಬ್ಬ ಕ್ಲೀನಿಂಗ್ ಆಯಿತು ಅಂತ ಕುತ್ಕೊಳ್ಳೋದಕ್ಕಿಂತ, ಹಬ್ಬದಲ್ಲಿ ಏನಾದರೂ ಒಂದು ವಿಶೇಷವಾಗಿ ಮನೆಗೆ ಬಂದಿದೆಯಾ, ಓಕೆ ಆ ಒಂದು ಪಾರ್ಟ್ ಹೈಲೈಟ್ ಆಗ್ತಾ ಇರುತ್ತೆ. ಸೊ ಆ ಥರ ನನಗೆ ಹಬ್ಬದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಚೇಂಜಸ್ ಆದರೂ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ, ತುಂಬ ಎಕ್ಸೈಟ್ ಆಗಿರ್ತೀನಿ. ಸೊ ಹಬ್ಬದ ದಿನ ಅದು ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ. ಸೊ ಒಂದೊಂಥರ ಯಾರಾದರೂ ಇದ್ದೀರಾ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ನೋಡಿ, ಒಂದು ಪುಟ್ಟ ಬ್ಯಾಗ್ ಅಷ್ಟೇ ನಾವು ಶಾಪಿಂಗ್ ಮಾಡಿದ್ದು, ಇದಕ್ಕೆ ಅರೌಂಡ್ 1200 something ಏನೋ ಆಯಿತು ಅನಿಸುತ್ತೆ. ಸೊ ನಾನು ತೋರಿಸ್ತೀನಿ ನಿಮಗೆ, ಕ್ಯಾಬ್ಸ್ ತೊಗೊಂಡಿದ್ದಾರೆ. ಸೊ ಸಮ್ಮರ್ ಅಲ್ವಾ, ಸೊ ಲಡ್ಡು ಹಾಕಿ ಟ್ರಯಲ್ ಮಾಡ್ತಾ ಇದ್ದ, ಆ್ಯಂಡ್ ಇನ್ನೊಂದು ಕೂಡ ಕಲೆಕ್ಷನ್ ಹಾಗೆ ಇತ್ತು. ಸರಿ ಅಂತ ಹೇಳಿಬಿಟ್ಟು ಇಬ್ರಿಗೂ ಒಂದೊಂದು ಕ್ಯಾಪನ್ನು ತೊಗೊಂಡ್ವಿ. ಚೆನ್ನಾಗಿದೆ, ಕಲರ್ಫುಲ್ ಆಗಿ, ಬಟ್ ಕೊಳೆ ಆದರೆ ಎದ್ದು ಕಾಣುತ್ತೆ. ಬಟ್ ಇಟ್ಸ್ ಓಕೆ, ಇದರ ಪ್ರೈಸ್ ಬಂದು 99. ಸೊ 2 capana ತೊಗೊಂಡಿದ್ದೀನಿ. ಟಿ ಶರ್ಟ್ ತೊಗೊಂಡೆ ನಾನು, ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೀನಲ್ವಾ, ಸೊ ಸ್ವಲ್ಪ ಅಂದರೆ ಕಂಫರ್ಟಬಲ್ ಆಗಿರುವಂತಹ ಟಿ ಶರ್ಟ್ ಬೇಕು ಅಂತ ಅನಿಸ್ತು ನನಗೆ. ಆ್ಯಕ್ಚುಲಿ ಇದು ನೋಡಿದ ತಕ್ಷಣ ತಗೋಬೇಕು ಅನಿಸ್ತು, ಮೇನ್ ರೀಸನ್. ಸೊ ಹಾಗಾಗಿ ತೊಗೊಂಡೆ. ಇದರ ಪ್ರೈಸ್ ಬಂದು 199. ಸೊ ನೋಡಿ, ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡೆ. ಯಾವ ಸೈಜಲ್ಲಿ ತೊಗೊಂಡಿದ್ದೀನಿ ಗೊತ್ತಾ, ನಾನು ಎಲ್ ಸೈಜಲ್ಲಿ ತೊಗೊಂಡಿದ್ದೀನಿ ನೋಡಿ, ಇದನ್ನೇ ನಾವು ತೊಗೊಂಡಿದ್ದು. ಸೊ ಈ ಒಂದು ಶರ್ಟನ್ನೇ ಮಕ್ಕಳಿಗೆ ನಾನು ಹಬ್ಬಕ್ಕೆ ಹಾಕ್ತೀನಿ. ತುಂಬ ನೀಟ್ ಆ್ಯಂಡ್ ಚೆನ್ನಾಗಿ ಸ್ಟಿಚ್ ಆಗಿದೆ, ಆ್ಯಂಡ್ ಇದರ ಶರ್ಟ್ ಪ್ರೈಸ್ ಬಂದು 109. ಓಕೆ, ಇದು ಕೂಡ 109. ಇದು ಲಡ್ಡುಗೆ, ಸಾರಿ ಇದು ಲಡ್ಡುಗೆ, ಇದು ಬುಡ್ಡುಗೆ. ಆ್ಯಂಡ್ ರಾಜು ಒಂದು ಶಾರ್ಟ್ಸನ್ನು ತೊಗೊಂಡ್ರು ಇದೆ, ಬಟ್ ಏನೋ ಅವ್ರ ಇಷ್ಟ. ಸೊ ಇದರ ಪ್ರೈಸ್ ಬಂದು 99. ಓ ಶರ್ಟ್ 99 ಅಲ್ವಾ. ಸೊ ಶಾರ್ಟ್ಸ್ ಆ್ಯಂಡ್ ಕ್ಯಾಶುವಲ್ ವೇರ್ ಎಲ್ಲ ಇರಬೇಕು ಅಂತ ಅವ್ರಿಗೂ ಆಸೆ, ಆ್ಯಂಡ್ ನನಗೂ ಕೂಡ ಆಸೆ ಯಾವಾಗ್ಲೂ. ಆ್ಯಂಡ್ ಇನ್ನೊಂದು ಆಫರ್ ಕೂಡ ನಡೀತಾ ಇತ್ತು, ಕಲರ್ಫುಲ್ ಟಿ ಶರ್ಟ್ಸ್ ಎಲ್ಲ ಬಂದು 99 ಇತ್ತು. ಸೊ ತುಂಬ ಪ್ಯಾಟರ್ನ್ಸ್ ಇತ್ತು, ಬಟ್ ನಾನೀಗ ಸದ್ಯಕ್ಕೆ ಒಂದಷ್ಟೇ ತೊಗೊಂಡಿದ್ದೀನಿ, ಬಿಕಾಸ್ ಆಲ್ಮೋಸ್ಟ್ ಅವ್ರ ಹತ್ರ ಇದೆ, ಇನ್ನೂ ಜಾಸ್ತಿನೇ. ಸೊ ಈ ಕಲರ್ ತಗೊಂಡಿದ್ದೀನಿ. ಸೊ ಇದು ಲಡ್ಡುಗೆ, ಇದು ಗುಡ್ಡುಗೆ, ನೋಡಿದ್ರಲ್ವಾ. ಆ್ಯಂಡ್ ನೀವೆಲ್ಲರೂ ಕೇಳ್ತಾ ಇರ್ತೀರಾ ಯಾವಾಗಲೂ ಯಾಕೆ ಇಬ್ರಿಗೂ ಒಂದೇ ಥರ ಹಾಕ್ತಾ ಇರ್ತೀರಾ ಅಂತ. ಸೊ ಆ ರೀಸನ್ ನಾನು ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಬಟ್ ಎಲ್ಲಿ ಸಿಗುತ್ತೆ, ಏನು ಹೆಂಗೆ ತೊಗೋತೀರಾ ಅಂತ ಹೇಳಿದ್ರೆ, ಈ ರೀತಿ ವಿಶಾಲ್ ಮಾರ್ಟ್ ಆ್ಯಂಡ್ ದಿ ಮಾರ್ಟಲ್ಲೂ ಕೂಡ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಆಗಿರೋದೇ ಸಿಗುತ್ತೆ. ಇನ್ನೂ ಸ್ವಲ್ಪ ಪಾರ್ಟಿ ವೇರ್ ಆ ಥರ ಎಲ್ಲ ಬೇಕು ಅಂದಾಗ ಸ್ವಲ್ಪ ಶಾಪ್ಸ್ಗೆ ಹೋಗ್ತೀನಿ, ಅಲ್ಲಿ ಕೂಡ ಪರ್ಚೇಸ್ ಮಾಡ್ತೀನಿ. ಅಂದರೆ ಬಂದ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ಆ ಥರದ್ದು ಮತ್ತಷ್ಟು ಕಲೆಕ್ಷನ್ಸ್ನ ಇಟ್ಕೊಂಡಿರ್ತಾರೆ. ಸೊ ನನಗೆ ಒಂದು ಲೈಕ್ ಕಡಾಖಂಡಿತವಾಗಿ ಅಂತ ಹೇಳಿದ್ರೆ, ನಮಗಿಷ್ಟ ಆಗೋ ಬಟ್ಟೆ ಎಲ್ಲ ಸೈಜಲ್ಲೂ ಇದೆಯಾ, ಸೊ ಅದು ನಮಗೆ ಅವೈಲೇಬಲ್ 2 sizes ಸಿಗುತ್ತಾ ಅಂತ ನೋಡೋದು, ಅಲ್ಲಿ ನಮ್ಗೆ ಸಿಗುತ್ತೆ ಅಂತ ಮಾತ್ರ ಗೊತ್ತಿದ್ರೆ ಅಲ್ಲಿ ಶಾಪಿಂಗ್ ಮಾಡ್ತೀನಿ, ಅದರ್ವೈಸ್ ನೋ. ಅಂಡ್ ಇಷ್ಟೇ ಫ್ರೆಂಡ್ಸ್. ಸೊ ನೀನು ಏನೆಲ್ಲ ಹಬ್ಬಕ್ಕೆ ಲೈಕ್ ಗ್ರೋಸರಿ ಶಾಪಿಂಗ್ ಮಾಡಿದ್ದೀನಿ ವೆರಿ ಸಿಂಪಲ್ ಆಗಿ, ಆ್ಯಂಡ್ ಮಕ್ಕಳಿಗೆ ಯಾವ ರೀತಿ ಶಾಪಿಂಗ್ ಮಾಡಿದ್ದೀನಿ, ಆ್ಯಂಡ್ ನಾನು ಯಾವ ಸ್ಯಾರಿ ಹಾಕೋತಾ ಇದ್ದೀನಿ ಅನ್ನೋದನ್ನು ಲಾಸ್ಟ್ ಬ್ಲಾಗಲ್ಲಿ ಈ ಬ್ಲಾಗಲ್ಲಿ ನೋಡಿದಿರಲ್ವ. ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ಔಟ್ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ ಡೆಫಿನೆಟ್ಲಿ, ಯಾವ ರೀತಿ ಕ್ಲೀನಿಂಗ್ ಎಲ್ಲ ಆಗಿದೆ ನಮ್ಮ ಮನೆಗೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಅಂತ.
ಆ್ಯಂಡ್ ಯಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ಮಧುರಮ್ಮ ಜಾತ್ರೆ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಆಗಿದೆ ಅಂತ. ಸೊ ಯಾರೆಲ್ಲ ಆಲ್ರೆಡಿ ಅಟೆಂಡ್ ಮಾಡಿದ್ರಾ ಆ್ಯಂಡ್ ದೇವ್ರ ದರ್ಶನ ಎಲ್ಲ ಹೇಗಾಯಿತು, ಕುರ್ಚಿಗಳೆಲ್ಲ ನೋಡಿದ್ರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಇಷ್ಟೆಲ್ಲ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ನಿದ್ದೆ ಬರ್ತಿದೆ, ಇನ್ನು ನಾಳೆ ಹಬ್ಬಕ್ಕೆ ಪ್ರಿಪ್ರೇಷನ್ ಅನ್ನೋ ಹಾಗೆ ಒಂದಷ್ಟು ಕೆಲಸಗಳೆಲ್ಲ ಇದೆ. ಸೊ ನಾನು ಬ್ಲಾಗ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಅಣ್ಣನ ಚೆಕ್ಕೆ ಮಿಸ್ ಮ್ಯಾನ್ ಪ್ಲಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್. ಚಾಚಾ ಚೆಕ್ಕೆ, ಬಾಯ್, ಗುಡ್ ನೈಟ್.